ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್ ಡಿಯೋರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ನಾವು ಜಿ ಪಿ ಎಸ್ ಟಿ ಆರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಯೂಸ್ಫುಲ್ ಆಗುವಂತಹ ಮ್ಯಾಥಮ್ಯಾಟಿಕ್ಸ್ನ ಪ್ರಾಕ್ಟೀಸ್ ಸೀರೀಸನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಈ ವಿಡಿಯೋ ಮ್ಯಾಥಮ್ಯಾಟಿಕ್ಸ್ ಪ್ರಾಕ್ಟೀಸ್ ಸೀರೀಸ್ನ ಪಾರ್ಟ್ ಒನ್ ಆಗಿದೆ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಫಸ್ಟ್ ಕ್ವೆಶನ್

ಎರಡು ನಂಬರ್ಸನ್ನ ಎಚ್ ಸಿ ಎಫ್ ಕೊಟ್ಟಿದ್ದಾರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ ಎಷ್ಟು ಅಂತಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಅಂತ ಕೊಟ್ಟಿದ್ದಾರೆ ಎಚ್ ಸಿ ಎಫು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಅಂತ ಕೊಟ್ಟಿದ್ದಾರೆ ಹಾಗೆ ಆ ಎರಡು ನಂಬರ್ಸು ಯಾವುದು ಅಂತ ಕೊಟ್ಟಿಲ್ಲ ಅದಕ್ಕೆ ಬದಲಾಗಿ ಆ ನಂಬರ್ಸ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೊಟ್ಟಿದ್ದಾರೆ ಅದರಲ್ಲೂ ಸಹ ಇಲ್ಲಿ ಸೆವೆನ್ಗೆ ಪವರ್ ಎಷ್ಟು ಅನ್ನೋದು ಕಂಡುಹಿಡೀಬೇಕು ನಾವು ಸೆವೆನ್ ಟು ದಿ ಪವರ್ ಆಫ್ ಎಮ್ ಎಷ್ಟು ಪವರ್ ಅನ್ನೋದು ಗೊತ್ತಿಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು ಹಾಗೆ ಇಲ್ಲಿ ತ್ರೀ ಟು ದಿ ಪವರ್ ಆಫ್ ಕೆ ತ್ರೀನ ಪವರ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ಹೇಗೆ ಇಲ್ಲಿ ಫೈಂಡ್ ಔಟ್ ಮಾಡೋದು ಅಂತಂದರೆ ಫಸ್ಟ್ ನಾವಿಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದ್ರ ಮೂಲಕ ಎಚ್ ಸಿ ಎಫ್ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ ಓಕೆ ಸೊ ಇಲ್ಲಿ ಎಕ್ಸಾಂಪಲ್ ಟ್ವೆಂಟಿ ಫೋರ್ ಹಾಗೆ ತರ್ಟಿ ಸಿಕ್ಸನ್ನ ಎಚ್ ಎಸ್ ಸಿ ಎಫನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದ್ರ ಮೂಲಕ ಕಂಡುಹಿಡಿಯೋಣ ಓಕೆ ಸೊ ಟ್ವೆಂಟಿ ಫೋರ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ ಫಸ್ಟು ಟೂ ಒನ್ ಝಾರ್ ಟು ಟು ಟೂ ಝಾರ್ ಫೋರ್ ಟು ಸಿಕ್ಸ್ ಝಾರ್ ಟ್ವೆಲ್ ಟು ತ್ರೀ ಝಾರ್ ಸಿಕ್ಸ್ ಸೊ ಇವಾಗ ಟ್ವೆಂಟಿ ಫೋರ್ನ ಹೇಗೆ ಬರಿಬಹುದು ಅಂತಂದರೆ ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಅಂತ ಬರಿಬೋದು ಅಂದರೆ ಅದರ ಅರ್ಥ ಟೂ ಕ್ಯೂಬ್ ಇಂಟು ತ್ರೀ ಹಾಗೆ ತರ್ಟಿ ಸಿಕ್ಸ್ನ ಪ್ರೈಮ್ ಫ್ಯಾಕ್ಟರೈಸ್ ಮಾಡೋಣ ಈಗ ತ್ರೀ ಒನ್ಸ್ ಆರ್ ತ್ರೀ ತ್ರೀ ಟೂಸ್ ಆರ್ ಸಿಕ್ಸ್ ತ್ರೀ ಫೋರ್ ಆರ್ ಟ್ವೆಲ್ ಟೂ ಟೂಸ್ ಆರ್ ಫೋರ್ ಸೊ ಥರ್ಟಿ ಸಿಕ್ಸನ್ನ ಹೇಗೆ ಬರಿಬೋದು ಅಂತಂದರೆ ತ್ರೀ ಇಂಟು ತ್ರೀ ಇಂಟು ಟೂ ಇಂಟು ಟೂ ಅಂತ ಬರಿಬೋದು ಅಂತಂದರೆ ತ್ರೀ ಸ್ಕ್ವೇರ್ ಇಂಟು ಟೂ ಸ್ಕ್ವೇರ್ ಅಂತ ಬರಿಬಹುದು ಅಲ್ವಾ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಟ್ವೆಂಟಿ ಫೋರ್ ಆ್ಯಂಡ್ ಥರ್ಟಿ ಸಿಕ್ಸ್ ಈಗ ಎಚ್ ಸಿ ಎಫ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕಾದ್ರೆ ಆ ಎರಡು ಫ್ಯಾಕ್ಟ್ರೈಸೇಷನಲ್ಲಿ ಆ ಎರಡು ಪ್ರೈಮ್ ಫ್ಯಾಕ್ಟ್ರೈಸೇಷನಲ್ಲಿ ಇರುವಂಥ ಕಾಮನ್ ನಂಬರ್ಸ್ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಯಾವುದು ಅಂತ ನೋಡೋಣ ಟೂ ಇಲ್ಲೂ ಇದೆ ಇಲ್ಲೂ ಇದೆ ಅಂದರೆ ಟೂ ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಹಾಗೆ ತ್ರೀ ಕೂಡ ಇಲ್ಲೂ ಇದೆ ಇಲ್ಲೂ ಇದೆ ಅಂದರೆ ತ್ರೀ ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಈಗ ನಾವು ಪವರ್ಸಲ್ಲಿ ಯಾವ ಪವರ್ ತೊಗೋಬೇಕು ಅಂದರೆ ಈ ಎರಡು ಕಾಮನ್ ಫ್ಯಾಕ್ಟರ್ನ ಲೀಸ್ಟ್ ಪವರ್ ಎಲ್ಲಿದೆಯೋ ಅದನ್ನು ತಗೋಬೇಕಾಗತ್ತೆ ಸೊ ಇಲ್ಲಿ ಟ್ವೆಂಟಿ ಫೋರಲ್ಲಿ ಟೂಗೆ ಎಷ್ಟು ಪವರ್ ಇದೆ ತ್ರೀ ಇದೆ ತರ್ಟಿ ಸಿಕ್ಸಲ್ಲಿ ಟೂಗೆ ಪವರ್ ಟೂ ಇದೆ ಅಂದರೆ ಲೀಸ್ಟ್ ಪವರ್ ಯಾವುದಾಗುತ್ತೆ ಟೂ ಆಗುತ್ತೆ ಹಾಗೆ ಟ್ವೆಂಟಿ ಫೋರಲ್ಲಿ ತ್ರೀನ ಪವರ್ ಎಷ್ಟಿದೆ ಅಂದರೆ ಒನ್ ಇದೆ ಇಲ್ಲಿ ತ್ರೀನ ಪವರ್ ಟೂ ಇದೆ ಅಂತಂದರೆ ಇಲ್ಲಿ ಲೀಸ್ಟ್ ಪವರ್ ಯಾವುದು ಅಂದರೆ ಒನ್ ಸೊ ಅದನ್ನು ತಗೋಬೇಕಾಗತ್ತೆ ಈಗ ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಚ್ ಸಿ ಎಫ್ ಸಿಗುತ್ತೆ ಟೂ ಸ್ಕ್ವೇರ್ ಅಂತಂದರೆ ಫೋರ್ ಫೋರ್ ಇಂಟು ತ್ರೀ ಫೋರ್ ಇಂಟು ತ್ರೀ ಅಂದರೆ ಟ್ವೆಲ್ ಸೊ ಟ್ವೆಂಟಿ ಫೋರ್ ಹಾಗೆ ಥರ್ಟಿ ಸಿಕ್ಸ್ನ ಎಚ್ ಸಿ ಎಫ್ ಎಷ್ಟಾಗಿರುತ್ತೆ ಅಂತಂದರೆ ಅದು ಟ್ವೆಲ್ ಆಗಿರುತ್ತೆ ಇದು ಈ ರೀತಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಎಚ್ ಸಿ ಅನ್ನು ಫೈಂಡ್ ಔಟ್ ಮಾಡೋದು ಇಲ್ಲಿ ಈ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಆ ನಂಬರ್ಸ್ ಯಾವುದು ಅಂತ ಕೊಟ್ಟಿಲ್ಲ ಅದಕ್ಕೆ ಬದಲಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೊಟ್ಟಿದ್ದಾರೆ ಈ ಥರ ನಾವು ಏನು ಫೈಂಡ್ ಔಟ್ ಮಾಡಬೇಕು ಸೆವೆನ್ನ ಪವರ್ ಹಾಗೆ ತ್ರೀನ ಪವರ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು ಈ ಕ್ವೆಶನನ್ನು ಈಸಿಯಾಗಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ಅನ್ನೋದಾದರೆ ಡೈರೆಕ್ಟ್ ನಾವು ಇಲ್ಲಿ ಎಚ್ ಸಿ ಎಫ್ ಅನ್ನು ತಗೊಳ್ಳೋಣ ಎಚ್ ಸಿ ಎಫ್ ಅನ್ನು ತಗೊಂಡು ಅದಕ್ಕೆ ನಾವು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡೋಣ ಓಕೆ ತ್ರೀ ತ್ರೀಯಿಂದ ಇದನ್ನು ಡಿವೈಡ್ ಮಾಡಬಹುದು ಸೊ ತ್ರೀ ಒನ್ ಝಾರ್ ತ್ರೀ ಝೀರೋ ಫೈವ್ ತ್ರೀ ತ್ರೀ ಝಾರ್ ನೈನ್ ತ್ರೀ ಫೈವ್ ಝಾರ್ ಫಿಫ್ಟೀನ್ ಸೆವೆನ್ ಝಾರ್ ಥರ್ಟಿ ಫೈವ್ ಸೊ ಈಗ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನನ್ನು ಹೇಗೆ ಬರಿಬಹುದು ತ್ರೀ ಇಂಟು ತ್ರೀ ಇಂಟು ಸೆವೆನ್ ಇಂಟು ಫೈವ್ ಅಂತ ಬರಿಬಹುದು ಸೊ ತ್ರೀ ಇಂಟು ತ್ರೀ ಅಂದರೆ ತ್ರೀ ಸ್ಕ್ವೇರ್ ಇಂಟು ಸೆವೆನ್ ಇಂಟು ಫೈವ್ ಈಗ ಸೆವೆನ್ಗೆ ಪವರ್ ಎಷ್ಟಿದೆ ಒನ್ ಇದೆ ಇಲ್ಲಿ ಸೆವೆನ್ ಟು ದಿ ಪವರ್ ಆಫ್ ಎಮ್ ಎಮ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದು ಹಾಗೆ ತ್ರೀ ಟು ದಿ ಪವರ್ ಆಫ್ ಕೆನ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಮ್ನ ವ್ಯಾಲ್ಯೂ ಹಾಗೆ ಕೆನ ವ್ಯಾಲ್ಯೂ ಸೆವೆನ್ಗೆ ಇಲ್ಲಿ ಪವರ್ ಒನ್ ಇದೆ ಅಂತಂದರೆ ಎಮ್ನ ವ್ಯಾಲ್ಯೂ ಒನ್ ಆಗುತ್ತೆ ತ್ರೀಗೆ ಪವರ್ ಇಲ್ಲಿ ಟೂ ಇದೆ ಅನ್ನೋದಾದರೆ ಕೆನ ವ್ಯಾಲ್ಯೂ ಟೂ ಆಗುತ್ತೆ ಹಾಗೆ ಕ್ವೆಶನ್ನಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು ನಾವು ಫಸ್ಟ್ ಯಾವ ಲೆಟರ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕೆ ಕೊಟ್ಟಿದ್ದಾರೆ ಫಸ್ಟ್ ಕೆನ ವ್ಯಾಲ್ಯೂ ಫಸ್ಟ್ ಬರಿಬೇಕಾಗುತ್ತೆ ಹಾಗೆ ಎಮ್ನ ವ್ಯಾಲ್ಯೂ ನೆಕ್ಸ್ಟ್ ಬರಿಬೇಕಾಗುತ್ತೆ ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಟಿ ಟೂ ಆ್ಯಂಡ್ ಒನ್ ಹಾಗೆ ಇಲ್ಲಿ ಕ್ವೆಶನ್ನಲ್ಲಿ ಕೆ ಆ್ಯಂಡ್ ಎಮ್ ಬದಲಿಗೆ ಎಮ್ ಅಂಡ್ ಕೆ ಏನಾದರೂ ಕೊಟ್ಟಿದರೆ ಆಗ ನಾವು ಎಮ್ ವ್ಯಾಲ್ಯೂನ ಫಸ್ಟ್ ಬರಿಬೇಕಾಗುತ್ತೆ ಕೆ ವ್ಯಾಲ್ಯೂನ ನೆಕ್ಸ್ಟ್ ಬರಿಬೇಕಾಗುತ್ತೆ ಇದರಲ್ಲಿ ನಾವು ಕನ್ಫ್ಯೂಷನ್ ಮಾಡಿಕೊಂಡ್ರೆ ನಮ್ಮ ಆನ್ಸರ್ ರಾಂಗ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ದ ವ್ಯಾಲ್ಯೂ ಆಫ್ ಜೀರೋ ಪಾಯಿಂಟ್ ಜೀರೋ ಫೈವ್ ಬೈ ಝೀರೋ ಪಾಯಿಂಟ್ ಟೂ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಟೂ ಫೈವ್ ಬೈ ಝೀರೋ ಪಾಯಿಂಟ್ ಝೀರೋ ಫೈವ್ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಡೆಸಿಮಲ್ ಡಿಜಿಟ್ಸ್ ಎರಡಿದೆ ಡಿನಾಮಿನೇಟರಲ್ಲೂ ಎರಡಿದೆ ನ್ಯೂಮರೇಟರಲ್ಲೂ ಎರಡಿದೆ ಸೊ ಹಾಗಾಗಿ ನಾವು ಇದನ್ನು ಫೈವ್ ಬೈ ಟ್ವೆಂಟಿ ಫೈವ್ ಅಂತ ಬರ್ಕೋಬಹುದು ಅಲ್ವಾ ಪ್ಲಸ್ ಇಲ್ಲೂ ಅಷ್ಟೇ ಡೆಸಿಮಲ್ ಡಿಜಿಟ್ಸು ಡಿನಾಮಿನೇಟರಲ್ಲಿ ನ್ಯೂಮರೇಟರಲ್ಲಿ ಎರಡೆರಡು ಡಿಜಿಟ್ ಇರೋದ್ರಿಂದ ನಾವೇನಂತ ಬರ್ಕೋಬಹುದು ಟ್ವೆಂಟಿ ಫೈವ್ ಬೈ ಫೈವ್ ಅಂತ ಬರೀಬಹುದು ಅಲ್ವಾ ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ ಟ್ವೆಂಟಿ ಫೈವ್ ಅಂಡ್ ಫೈವ್ಗೆ ಎಲ್ ಸಿ ಎಮ್ ಎಸ್ಟ್ ಬರುತ್ತೆ ಅಂದರೆ ಟ್ವೆಂಟಿ ಫೈವ್ ಬರುತ್ತೆ ಸೊ ಆಗ ಇಲ್ಲಿ ಫೈವ್ ಪ್ಲಸ್ ಫೈ ಫೈವ್ಸ್ ಆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಂಟು ಫೈವ್ ಅಂತಂದರೆ ಒನ್ ಟ್ವೆಂಟಿ ಫೈವ್ ಸೊ ಒನ್ ಟ್ವೆಂಟಿ ಫೈವ್ ಹೋಲ್ ಸ್ಕ್ವೇರ್ ಹಾಗೇ ಇರುತ್ತೆ ಒನ್ ಟ್ವೆಂಟಿ ಫೈವ್ ಪ್ಲಸ್ ಫೈವ್ ಅಂತಂದರೆ ಒನ್ ಥರ್ಟಿ ಬೈ ಟ್ವೆಂಟಿ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ಈಗ ಒನ್ ಥರ್ಟಿ ಬೈ ಟ್ವೆಂಟಿ ಫೈವನ್ನ ಸಿಂಪ್ಲಿಫೈ ಮಾಡೋಣ ಫೈವ್ ಫೈವ್ಸ್ ಆರ್ ಟ್ವೆಂಟಿ ಫೈವ್ ಫೈವ್ ಟೂಸ್ ಆರ್ ಟೆನ್ ಫೈವ್ ಸಿಕ್ಸ್ ಆರ್ ಥರ್ಟಿ ಸೊ ಇಲ್ಲಿ ಉಳ್ಕೊಳ್ಳೋ ಅಂಥದ್ದು ಟ್ವೆಂಟಿ ಸಿಕ್ಸ್ ಬೈ ಫೈವ್ ಹೋಲ್ ಸ್ಕ್ವೇರ್ ಸೊ ಟ್ವೆಂಟಿ ಸಿಕ್ಸನ್ನು ಫೈವಿಂದ ಡಿವೈಡ್ ಮಾಡಿದಾಗ ಫೈವ್ ಒನ್ಸ್ ಆರ್ ಫೈವ್ ಫೈವ್ ಫೈವ್ಸ್ ಆರ್ ಟ್ವೆಂಟಿ ಫೈವ್ ಪಾಯಿಂಟ್ ಟು ಸೊ ಫೈವ್ ಪಾಯಿಂಟ್ ಟೂ ಹೋಲ್ ಸ್ಕ್ವೇರ್ ಬರುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಫೈವ್ ಪಾಯಿಂಟ್ ಟೂ ಇಂಟು ಫೈವ್ ಪಾಯಿಂಟ್ ಟೂ ಮಾಡಿದಾಗ ನಮಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಝೀರೋ ಫೋರ್ ಸಿಗುತ್ತೆ ಸೊ ಇಲ್ಲಿ ಎಲ್ಲ ಆಪ್ಷನ್ಸಲ್ಲೂ ಟೂ ಸೆವೆನ್ ಝೀರೋ ಫೋರ್ ಅನ್ನೋ ನಂಬರ್ಸು ಕಾಮನ್ ಇದೆ ಇಲ್ಲಿ ಡೆಸಿಮಲ್ ಡಿಜಿಟ್ಸನ್ನು ಡೆಸಿಮಲ್ ಇಲ್ಲಿ ಡೆಸಿಮಲ್ ಪಾಯಿಂಟ್ಸನ್ನು ವೇರಿ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ ಸೊ ಇಲ್ಲಿ ನಮ್ಮ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಹೂಸ್ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಒನ್ ಫಿಫ್ಟಿ ಮೀಟರ್ ಸ್ಕ್ವೇರ್ ಈಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ನ ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ ಟಿ ಎಸ್ ಎ ಕೊಟ್ಟಿದ್ದಾರೆ ಎಷ್ಟು ಅಂದರೆ ಒನ್ ಫಿಫ್ಟಿ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ನಾವು ಫೈಂಡ್ಔಟ್ ಮಾಡಬೇಕಾಗಿರೋದೇನು ಅಂದರೆ ವಾಲ್ಯೂಮ್ ವಾಲ್ಯೂಮ್ ಎಷ್ಟು ಅಂತ ಸೊ ವಾಲ್ಯೂಮ್ನ ಫಾರ್ಮುಲಾ ಗೊತ್ತಿದೆ ನಮಗೆ ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಏನು ಅಂತಂದರೆ ಎ ಕ್ಯೂಬ್ ಇಲ್ಲಿ ಎ ಅನ್ನೋದೇನು ಸೈಡ್ನ ಮೆಷರ್ಮೆಂಟ್ ಆಗಿರುತ್ತೆ ಓಕೆ ಸೊ ಇಲ್ಲಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಯಾವುದೇ ಕ್ವೆಶನ್ ಕೊಟ್ಟರೂ ಸಹ ನಮಗೆ ಫಾರ್ಮುಲಾಸ್ ನೆನಪಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಫಾರ್ಮುಲಾ ನೆನಪಿಲ್ಲ ಅಂದರೆ ಇದ್ರ ಮೇಲೆ ಬರುವಂಥ ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಸೊ ಹಾಗಾಗಿ ನಾವು ಎಕ್ಸಾಮ್ ದೃಷ್ಟಿಯಿಂದ ಏನು ಮಾಡಬೇಕು ಅಂದರೆ ಈ ಚಾಪ್ಟರಲ್ಲಿ ಬರುವಂಥ ಎಲ್ಲ ಫಾರ್ಮುಲಾಸನ್ನು ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡೋದರಿಂದ ನಮಗೆ ಈಸಿ ಆಗುತ್ತೆ ಓಕೆ ಸೊ ಈಗ ಹೇಗೆ ಏನ ಕಂಡುಹಿಡಿಬಹುದು ಇಲ್ಲಿ ಏನ ವ್ಯಾಲ್ಯೂ ಕೊಟ್ಟಿಲ್ಲ ಈ ಕ್ವೆಶನಲ್ಲಿ ಏನ ವ್ಯಾಲ್ಯೂ ಕೊಟ್ಟಿಲ್ಲ ಏನ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟು ಸೊ ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಇಲ್ಲಿ ಟಿ ಎಸ್ ಎನ ಯೂಸ್ ಮಾಡ್ಕೋಬೇಕಾಗತ್ತೆ ಸೊ ಟಿ ಎಸ್ ಎ ಫಾರ್ಮುಲಾ ಏನು ಟಿ ಎಸ್ ಎ ಆಫ್ ಕ್ಯೂಬ್ ಫಾರ್ಮುಲಾ ಏನು ಅಂತಂದರೆ ಸಿಕ್ಸ್ ಎ ಸ್ಕ್ವೇರ್ ಸೊ ಆಗ ಟಿ ಎಸ್ ಎ ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಈಸ್ ಈಕ್ವೆಲ್ ಟು ಸಿಕ್ಸ್ ಎ ಸ್ಕ್ವೇರ್ ಹಾಗೆ ಬರ್ಕೊಳ್ಳೋಣ ಎ ಸ್ಕ್ವೇರ್ ಏನಾಗುತ್ತೆ ಆಗ ಅಂತಂದರೆ ಒನ್ ಫಿಫ್ಟಿ ಡಿವೈಡೆಡ್ ಬೈ ಸಿಕ್ಸ್ ಆಗುತ್ತೆ ಸಿಕ್ಸ್ ಒನ್ ಜಾರ್ ಸಿಕ್ಸ್ ಸಿಕ್ಸ್ ಟೂ ಜಾರ್ ಟ್ವೆಲ್ ಸಿಕ್ಸ್ ಫೈವ್ ಜಾರ್ ತರ್ಟಿ ಎ ಸ್ಕ್ವೇರ್ನ ವ್ಯಾಲ್ಯೂ ಟ್ವೆಂಟಿ ಫೈವ್ ಹಾಗೆ ಏನ ವ್ಯಾಲ್ಯೂ ಬೇಕಂದರೆ ರೂಟ್ ಟ್ವೆಂಟಿ ಫೈವ್ ರೂಟ್ ಟ್ವೆಂಟಿ ಫೈವ್ ಅಂತಂದರೆ ಏನ ವ್ಯಾಲ್ಯೂ ಫೈವ್ ಆಗಿರುತ್ತೆ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ವ್ಯಾಲ್ಯೂ ಫೈವ್ ಸೊ ಇಲ್ಲಿ ಸೈಡ್ನ ಮೆಷರ್ಮೆಂಟ್ ಸಿಕ್ತು ನಮಗೆ ಅಂದರೆ ಎ ವ್ಯಾಲ್ಯೂ ಸಿಕ್ತು ಅದು ಫೈವ್ ಈಗ ಈ ಫಾರ್ಮುಲಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಆಗ ನಮಗೆ ವಾಲ್ಯೂಮ್ ಸಿಗುತ್ತೆ ಓಕೆ ಸೊ ವಾಲ್ಯೂಮ್ ಇಸ್ ಈಕ್ವೆಲ್ ಟು ಎ ಕ್ಯೂಬ್ ಏನ ವ್ಯಾಲ್ಯೂ ಗೊತ್ತಾಯಿತು ಫೈವ್ ಕ್ಯೂಬ್ ಅಲ್ವಾ

ಇಲ್ಲಿ ಫಸ್ಟ್ ಕಂಡೀಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸಿಕ್ಸ್ಟೀನ್ ಅಬ್ಸರ್ವೇಷನ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಷ್ಟು ನಂಬರ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು ಅಂದರೆ ಸಿಕ್ಸ್ಟೀನ್ ಹಾಗೆ ಮೀನ್ ಕೊಟ್ಟಿದ್ದಾರೆ ಮೀನ್ ಎಷ್ಟು ಅಂತಂದರೆ ತ್ರೀ ಫಾರ್ಟಿ ನಮಗೆ ಸಮ್ ಆಫ್ ಅಬ್ಸರ್ವೇಷನ್ಸ್ ಗೊತ್ತಿಲ್ಲ ಅದನ್ನು ಕಂಡುಹಿಡಿಬಹುದು ಹೇಗೆ ಕಂಡುಹಿಡಿಬಹುದು ಅಂತಂದರೆ ಸಮ್ ಆಫ್ ಅಬ್ಸರ್ವೇಷನ್ ಇಸ್ ಈಕ್ವಲ್ ಟು ತ್ರೀ ಫಾರ್ಟಿ ಇಂಟು ಸಿಕ್ಸ್ಟೀನ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಕ್ಸ್ಟೀನ್ ನಂಬರ್ಸನ್ನ ಸಮ್ ಗೊತ್ತಾಗುತ್ತೆ ಅಲ್ವಾ ಸೊ ತ್ರೀ ಫಾರ್ಟಿ ಇಂಟು ಸಿಕ್ಸ್ಟೀನ್ ಅಂತಂದರೆ ಫೈವ್ ಥೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಆಗುತ್ತೆ ಅದೇ ಥರ ಇನ್ನೊಂದು ಸಿಚ್ಯುವೇಷನಲ್ಲಿ ಏನು ಕೊಟ್ಟಿದ್ದಾರೆ ಮೀನ್ ಆಫ್ ಫಿಫ್ಟೀನ್ ಅಬ್ಸರ್ವೇಷನ್ ಇಲ್ಲಿ ಒನ್ ಅಬ್ಸರ್ವೇಷನ್ ಈಸ್ ಎಕ್ಸ್ಕ್ಲೂಡೆಡ್ ಅಂತ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಡೆಡ್ ಅಂದರೆ ಒಂದು ಅಬ್ಸರ್ವೇಷನನ್ನು ತೆಗೆದಿದ್ದಾರೆ ಅಂತ ಆಗ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಾಗುತ್ತೆ ಫಿಫ್ಟೀನ್ ಆಗುತ್ತೆ ಹಾಗೆ ನಮಗೆ ಇಲ್ಲಿ ಮೀನ್ ಕೊಟ್ಟಿದ್ದಾರೆ ಫಿಫ್ಟೀನ್ ಅಬ್ಸರ್ವೇಷನ್ಸ್ ಇದ್ದಾಗ ಮೀನ್ ಎಷ್ಟು ಅಂತಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫೈವ್ ಅಂತ ಕೊಟ್ಟಿದ್ದಾರೆ ಈಗ ಫಿಫ್ಟೀನ್ ಅಬ್ಸರ್ವೇಷನ್ಸ್ ಆಗುತ್ತೆ ಯಾಕಂದರೆ ಸಿಕ್ಸ್ಟೀನ್ ಅಬ್ಸರ್ವೇಷನಲ್ಲಿ ಒಂದು ಅಬ್ಸರ್ವೇಷನನ್ನು ನಾವು ತೆಗೆದಾಗ ಫಿಫ್ಟೀನ್ ಅಂದರೆ ಟೋಟಲ್ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಾಗುತ್ತೆ ಅಂದರೆ ಫಿಫ್ಟೀನ್ ಆಗುತ್ತೆ ಆಗ ಸಮ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ ಫಿಫ್ಟೀನ್ ಅಬ್ಸರ್ವೇಷನ್ಸ್ ಇದ್ದಾಗ ಸಮ್ ಎಷ್ಟಾಗುತ್ತೆ ಅಂತಂದರೆ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ಇಂಟು ಫಿಫ್ಟೀನ್ ಆಗುತ್ತೆ ಇಲ್ಲಿ ಯಾಕೆ ಫಿಫ್ಟೀನ್ ಅಂದರೆ ಒಂದು ಅಬ್ಸರ್ವೇಷನನ್ನು ರಿಮೂವ್ ಮಾಡಿರೋದ್ರಿಂದ ಸೊ ತ್ರೀ ಥರ್ಟಿ ಫೈವ್ ಇಂಟು ಫಿಫ್ಟೀನ್ ಅಂತಂದರೆ ಫೈವ್ ಥೌಸಂಡ್ ಟ್ವೆಂಟಿ ಫೈವ್ ಆಗುತ್ತೆ ಈಗ ನಾವು ಯಾವ ಅಬ್ಸರ್ವೇಷನನ್ನು ತೆಗೆದಿದ್ದೀವಿ ಅದರ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ ಇಲ್ಲಿ ಸಿಕ್ಸ್ಟೀನ್ ಅಬ್ಸರ್ವೇಷನನ್ನು ಸಮ್ ಎಷ್ಟಿತ್ತೋ ಅದರಿಂದ ಫಿಫ್ಟೀನ್ ಅಬ್ಸರ್ವೇಷನನ್ನು ಸಮ್ ಎಸ್ ಯಾ ಎಷ್ಟಿದೆ ಅದನ್ನು ಸಪ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಸೊ ಫೈವ್ ಥೌಸಂಡ್ ಫೋರ್ ಫಾರ್ಟಿ ಮೈನಸ್ ಫೈ ಥೌಸಂಡ್ ಟ್ವೆಂಟಿ ಫೈವ್ ಇದನ್ನು ಸಬ್ಟ್ರ್ಯಾಕ್ಷನ್ ಮಾಡೋದರಿಂದ ನಮಗೆ ಆನ್ಸರ್ ಸಿಗುತ್ತೆ ಓಕೆ ಸೊ ಟೆನ್ ಮೈನಸ್ ಫೈವ್ ಅಂತಂದರೆ ಫೈವ್ ತ್ರೀ ಮೈನಸ್ ಟೂ ಒನ್ ಫೋರ್ ಮೈನಸ್ ಝೀರೋ ಅಂದರೆ ಫೋರ್ ಸೊ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಯಾವ ಅಬ್ಸರ್ವೇಷನನ್ನು ಎಕ್ಸ್ಕ್ಲೂಡ್ ಮಾಡಿದ್ದಿದ್ದು ಅಂದರೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ದ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಈಸ್ ಗಿವನ್ ಬೈ ದ ಪಾಲಿನಾಮಿಯಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಇಫ್ ದ ಲೆಂತ್ ಆಫ್ ದ ಕ್ಯೂಬಾಯ್ಡ್ ಈಸ್ ಎಕ್ಸ್ ಪ್ಲಸ್ ಟೂ ಯೂನಿಟ್ಸ್ ದೆನ್ ದ ಅದರ್ ಟೂ ಡೈಮೆನ್ಷನ್ಸ್ ಆರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕ್ಯೂಬಾಯ್ಡ್ನ ವಾಲ್ಯೂಮನ್ನು ಪಾಲಿನಾಮಿಯಲಲ್ಲಿ ಕೊಟ್ಟಿದ್ದಾರೆ ಹಾಗೆ ಲೆಂತ್ನ ಕೊಟ್ಟಿದ್ದಾರೆ ಎಷ್ಟು ಅಂದರೆ ಎಕ್ಸ್ ಪ್ಲಸ್ ಟು ನಾವು ಫೈಂಡ್ಔಟ್ ಮಾಡಬೇಕಾಗಿರೋದೇನು ಅದರ್ ಟೂ ಡೈಮೆನ್ಷನ್ಸ್ ಸೊ ಇಲ್ಲಿ ಕ್ಯೂಬಾಯ್ಡ್ನ ವಾಲ್ಯೂಮ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು ಸೊ ಕ್ಯೂಬಾಯ್ಡ್ನ ವಾಲ್ಯೂಮ್ ಫಾರ್ಮುಲಾ ಏನು ಅಂತಂದರೆ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಇಲ್ಲಿ ಎಲ್ಲಿನ ವ್ಯಾಲ್ಯೂ ಕೊಟ್ಟಿದ್ದಾರೆ ನಾವು ಫೈಂಡ್ಔಟ್ ಮಾಡಬೇಕಾಗಿರೋದೇನು ಬಿ ಆ್ಯಂಡ್ ಹೆಚ್ಚಿನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು ಸೊ ಹೇಗೆ ಇದನ್ನು ಫೈಂಡ್ಔಟ್ ಮಾಡೋದು ಅಂತಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಟೂ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೂ ಇಸ್ ಈಕ್ವೆಲ್ ಟು ಲೆಂತ್ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಟೂ ಅಂತ ಇಂಟು ಬಿ ಇಂಟು ಹೆಚ್ ನಾವು ಫೈಂಡ್ಔಟ್ ಮಾಡಬೇಕು ಸೊ ಈಗ ಈ ಪಾಲಿನೋಮಿಯಲ್ ಅನ್ನು ಎಕ್ಸ್ ಪ್ಲಸ್ ಟೂ ಇಂದ ಡಿವೈಡ್ ಮಾಡಿದಾಗ ಬಿ ಇಂಟು ಹೆಚ್ಚಿನ ವ್ಯಾಲ್ಯೂ ನಮಗೆ ಸಿಗುತ್ತೆ ಓಕೆ ಇಲ್ಲಿ ಲಾಂಗ್ ಡಿವಿಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಇದನ್ನು ಡಿವೈಡ್ ಮಾಡ್ತಾ ಹೋಗೋಣ ಫಸ್ಟ್ ಕೊಟ್ಟಿರೋ ಪಾಲಿನೋಮಿಯಲನ್ನು ತಗೊಳ್ಳೋಣ ಟೂ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೂ ಇದನ್ನು ನಾವು ಯಾವುದರಿಂದ ಡಿವೈಡ್ ಮಾಡಬೇಕು ಅಂತಂದರೆ ಎಕ್ಸ್ ಪ್ಲಸ್ ಟೂ ಇಂದ ಡಿವೈಡ್ ಮಾಡಬೇಕು ಕೋಶಂಟನ್ನು ನಾನು ಈ ಕಡೆ ಬರಿತೀನಿ ಸೊ ಇಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಇದೆ ಹಾಗೆ ಇಲ್ಲಿ ಫಸ್ಟ್ ಟರ್ಮ್ ಟೂ ಎಕ್ಸ್ ಕ್ಯೂಬ್ ಇದೆ ನಾವಿಲ್ಲಿ ಯಾವ ಟರ್ಮಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸನ್ನು ನಮಗಿಲ್ಲಿ ಟೂ ಎಕ್ಸ್ ಕ್ಯೂಬ್ ಬರುತ್ತೆ ಅನ್ನೋದನ್ನು ನೋಡೋಣ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಅಂತಂದರೆ ಟೂ ಎಕ್ಸ್ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಇಂಟು ಟೂ ಎಕ್ಸ್ ಸ್ಕ್ವೇರ್ ಅಂದರೆ ಟೂ ಎಕ್ಸ್ ಕ್ಯೂಬ್ ಆಗುತ್ತೆ ಓಕೆ ಫಸ್ಟ್ ಟರ್ಮ್ ನಮಗೆ ಇಲ್ಲಿ ಹೇಗಿದೆಯೋ ಅದೇ ಟರ್ಮ್ ಬರೋ ಥರ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ ಹಾಗೆ ಸೆಕೆಂಡ್ ಟರ್ಮು ಮಲ್ಟಿಪ್ಲೈ ಮಾಡೋಣ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಸ್ಕ್ವೇರ್ ಅಂತಂದರೆ ಫೋರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಓಕೆ ಫಸ್ಟ್ ಟರ್ಮ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಸಬ್ಟ್ರ್ಯಾಕ್ಷನ್ ಮಾಡೋವಾಗ ಇಲ್ಲಿ ಪ್ಲಸ್ ತ್ರೀ ಮೈನಸ್ ಫೋರ್ ಅಂತಂದರೆ ಮೈನಸ್ ಒನ್ ಎಕ್ಸ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ ನೆಕ್ಸ್ಟ್ ಟರ್ಮ್ ತಗೊಂಡಾಗ ಮೈನಸ್ ತ್ರೀ ಎಕ್ಸ್ ಈಗ ಅಷ್ಟೇ ನಾವು ಫಸ್ಟ್ ಟರ್ಮ್ ಇಲ್ಲಿ ಒನ್ ಎಕ್ಸ್ ಸ್ಕ್ವೇರ್ ಇದೆ ಈ ಎಕ್ಸನ್ನು ಯಾವುದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮೈನಸ್ ಒನ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಅನ್ನೋದನ್ನು ನೋಡಬೇಕು ಇಲ್ಲಿ ಎಕ್ಸ್ ಇದೆ ಮೈನಸ್ ಒನ್ ಬೇಕು ಅಂತಂದರೆ ನಾವು ಮೈನಸ್ ಒನ್ನಿಂದ ಮಲ್ಟಿಪ್ಲೈ ಮಾಡಬೇಕು ಹಾಗೆ ಒಂದು ಎಕ್ಸ್ ಇದೆ ಇನ್ನೊಂದು ಎಕ್ಸ್ ಬೇಕಾಗುತ್ತೆ ಅಲ್ವಾ ಸೊ ಮೈನಸ್ ಒನ್ ಎಕ್ಸ್ ಇಂಟು ಎಕ್ಸ್ ಅಂತಂದರೆ ಮೈನಸ್ ಒನ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಟೂ ಇಂಟು ಮೈನಸ್ ಒನ್ ಅಂತಂದರೆ ಮೈನಸ್ ಟೂ ಎಕ್ಸ್ ಆಗುತ್ತೆ ಇಲ್ಲಿ ಅಗೇನ್ ಇಲ್ಲಿ ನಾವು ಇಲ್ಲಿ ಸಪ್ಟ್ರಾಕ್ಷನ್ ಮಾಡಬೇಕು ಸಬ್ಟ್ರ್ಯಾಕ್ಷನ್ ಮಾಡಿದಾಗ ಇಲ್ಲಿ ಸೈನ್ ಚೇಂಜ್ ಆಗುತ್ತೆ ಸೊ ಮೈನಸ್ ಒನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೈನಸ್ ತ್ರೀ ಪ್ಲಸ್ ಟೂ ಅಂತಂದರೆ ಮೈನಸ್ ಒನ್ ಎಕ್ಸ್ ಉಳ್ಕೊಳ್ಳುತ್ತೆ ನೆಕ್ಸ್ಟ್ ಟರ್ಮು ಮೈನಸ್ ಟು ಸೊ ಅಗೇನ್ ಇಲ್ಲೂ ಅಷ್ಟೇ ಮೈನಸ್ ಒನ್ ಎಕ್ಸ್ ಬೇಕು ನಮಗೆ ಯಾವುದ್ರ ಜೊತೆಗೆ ಎಕ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮೈನಸ್ ಒನ್ ಎಕ್ಸ್ ಬರುತ್ತೆ ಅಂದರೆ ಮೈನಸ್ ಒನ್ನಿಂದ ಮೈನಸ್ ಒನ್ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಒನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಟೂ ಬರುತ್ತೆ ಸೊ ಎಲ್ಲ ಟರ್ಮ್ಸು ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ರಿಮೈಂಡರ್ ಜೀರೋ ಉಳ್ಕೊಡುತ್ತೆ ಸೊ ಇಲ್ಲಿ ಕ್ವಶನ್ ಟೆಸ್ಟ್ ಬಂದಿದೆ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಎಕ್ಸ್ ಮೈನಸ್ ಒನ್ ಇದನ್ನು ನಾವು ಅಗೈನ್ ನಾವೇನು ಮಾಡಬೇಕು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು ಹೇಗೆ ಇದನ್ನು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋದು ಅಂತಂದರೆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮೆ ಮೆಥಡನ್ನು ಯೂಸ್ ಮಾಡೋಣ ಓಕೆ ಸೊ ಈಗ ನಾವು ಎರಡು ನಂಬರ್ಸನ್ನು ಫೈಂಡ್ಔಟ್ ಮಾಡಬೇಕು ಎಷ್ಟಾಗಿರಬೇಕು ಆ ನಂಬರ್ಸ್ನ ಪ್ರಾಡಕ್ಟ್ ಅಂತಂದರೆ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಅನ್ನೋದು ಪ್ರಾಡಕ್ಟ್ ಆಗಬೇಕು ಹಾಗೆ ಮೈನಸ್ ಒನ್ ಅನ್ನೋದು ಅದರ ಸಮ್ ಆಗಿರಬೇಕು ಸೊ ಯಾವ ಟೂ ನಂಬರ್ಸನ್ನು ತಗೊಂಡಾಗ ಅವುಗಳ ಪ್ರಾಡಕ್ಟ್ ನಮಗೆ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಅವುಗಳ ಸಮ್ ಮೈನಸ್ ಒನ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಂತ ನೋಡೋಣ ನಾವಿಲ್ಲಿ ಮೈನಸ್ ಟೂ ಎಕ್ಸ್ ಪ್ಲಸ್ ಒನ್ ಎಕ್ಸ್ ತಗೊಳ್ಳೋಣ ಆಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಟೂ ಇಂಟು ಪ್ಲಸ್ ಒನ್ ಅಂದರೆ ಮೈನಸ್ ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದಾಗ ಈ ಇದು ಬರುತ್ತೆ ಇವುಗಳ ಸಮ್ ನೋಡೋಣ ಮೈನಸ್ ಟು ಪ್ಲಸ್ ಒನ್ ಅಂತಂದರೆ ಮೈನಸ್ ಒನ್ ಎಕ್ಸ್ ಬರುತ್ತೆ ಅಲ್ವಾ ಸೊ ನಮಗೆ ಬೇಕಾಗಿರುವಂಥ ನಂಬರ್ಸು ಮೈನಸ್ ಟು ಹಾಗೆ ಮೈನಸ್ ಒನ್ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಒನ್ ಈಗ ಇವೆರಡರಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ತೊಗೋಬೋದು ಟೂ ಎಕ್ಸನ್ನು ಕಾಮನ್ ಫ್ಯಾಕ್ಟರ್ ತೊಗೊಂಡಾಗ ಎಕ್ಸ್ ಮೈನಸ್ ಒನ್ ಉಳ್ಕೊಳ್ಳುತ್ತೆ ಹಾಗೆ ಇಲ್ಲಿ ಪ್ಲಸ್ ಒನ್ನನ್ನು ಕಾಮನ್ ಫ್ಯಾಕ್ಟರ್ ತಗೊಂಡಾಗ ಎಕ್ಸ್ ಮೈನಸ್ ಒನ್ ಉಳ್ಕೊಳ್ಳುತ್ತೆ ಹಾಗೆ ಇಲ್ಲಿ ಎಕ್ಸ್ ಮೈನಸ್ ಒನ್ ಕಾಮನ್ ಫ್ಯಾಕ್ಟರ್ ತೊಗೋಬೋದು ಈಗ ಎಕ್ಸ್ ಮೈನಸ್ ಒನ್ ಕಾಮನ್ ಫ್ಯಾಕ್ಟರ್ ತೊಗೊಂಡಾಗ ಟೂ ಎಕ್ಸ್ ಪ್ಲಸ್ ಒನ್ ಉಳ್ಕೊಳ್ಳುತ್ತೆ ಅಂದರೆ ಇಲ್ಲಿ ಉಳಿಯೋಂಥ ಫ್ಯಾಕ್ಟರ್ಸ್ ಯಾವ್ಯಾವು ಎಕ್ಸ್ ಮೈನಸ್ ಒನ್ ಹಾಗೆ ಟೂ ಎಕ್ಸ್ ಪ್ಲಸ್ ಒನ್ ಬ್ರೆಡ್ತ್ ವ್ಯಾಲ್ಯೂ ಹಾಗೆ ಹೈಟ್ನ ವ್ಯಾಲ್ಯೂ ನಮಗೆ ಸಿಗುತ್ತೆ ಯಾವುದದು ಅಂದರೆ ಎಕ್ಸ್ ಮೈನಸ್ ಒನ್ ಹಾಗೆ ಟೂ ಎಕ್ಸ್ ಪ್ಲಸ್ ಒನ್ ಈ ಎರಡೂ ಕೂಡ ಆ ಕ್ಯೂಬಾಯ್ಡನ್ನ ಇನ್ನುಳಿದ ಡೈಮೆನ್ಷನ್ಸ್ ಆಗಿರ್ತವೆ ಇಲ್ಲಿ ಆಪ್ಷನ್ಸಲ್ಲಿ ನೋಡಿದಾಗ ಎಕ್ಸ್ ಮೈನಸ್ ಒನ್ ಟೂ ಎಕ್ಸ್ ಪ್ಲಸ್ ಒನ್ ಎಲ್ಲಿದೆ ಅಂತ ನೋಡೋಣ ಆಪ್ಷನ್ ಅಲ್ಲಿ ಇದೆ ಅಲ್ವಾ ಎಕ್ಸ್ ಮೈನಸ್ ಒನ್ ಆ್ಯಂಡ್ ಟೂ ಎಕ್ಸ್ ಪ್ಲಸ್ ಒನ್ ಯೂನಿಟ್ಸ್ ಅಂತ ಆಪ್ಷನ್ ಎಲ್ಲಿದೆ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಓಕೆ ನೆಕ್ಸ್ಟ್ ಕ್ವೆಶನ್ ದ ವ್ಯಾಲ್ಯೂ ಆಫ್ ಎ ವೆನ್ ದ ಪಾಯಿಂಟ್ಸ್ ತ್ರೀ ಕಮ ಫೋರ್ ಲೈಸ್ ಆನ್ ದ ಲೈನ್ ವೈ ಈಸ್ ಈಕ್ವೆಲ್ ಟು ಎ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ತ್ರೀ ಏಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಫೈಂಡ್ ಫೈಂಡವುಟ್ ಮಾಡಬೇಕಾಗಿರೋದೇನು ದ ವ್ಯಾಲ್ಯೂ ಆಫ್ ಎ ಎ ಅನ್ನೋದು ಇಲ್ಲಿದೆ ಸೊ ಏನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಹೇಗೆ ಅದನ್ನು ಔಟ್ ಮಾಡೋದು ಅಂತಂದರೆ ಇಲ್ಲಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅಲ್ವಾ ಸೊ ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ತ್ರೀ ಆಗಿರುತ್ತೆ ವೈನ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಫೋರ್ ಆಗಿರುತ್ತೆ ಈಗ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಈ ಲೈನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಓಕೆ ಸೊ ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಸೆವೆನ್ ಬೈ ತ್ರೀ ವೈನ ವ್ಯಾಲ್ಯೂ ಗೊತ್ತಾಗಿದೆ ಅಂದರೆ ಫೋರ್ ಈಸ್ ಈಕ್ವಲ್ ಟು ಎ ಎಕ್ಸ್ನ ವ್ಯಾಲ್ಯೂ ತ್ರೀ ಪ್ಲಸ್ ಸೆವೆನ್ ಬೈ ತ್ರೀ ಈಗ ತ್ರೀನ ಎಲ್ ಎಚ್ ಎಸ್ಗೆ ತಗೊಂಡಾಗ ಫೋರ್ ತ್ರೀಸ್ ಆರ್ ಟ್ವೆಲ್ ಆಗುತ್ತೆ ಟ್ವೆಲ್ ಈಸ್ ಈಕ್ವಲ್ ಟು ತ್ರೀ ಎ ಪ್ಲಸ್ ಸೆವೆನ್ ಸೊ ತ್ರೀ ಎ ಇಸ್ ಈಕ್ವೆಲ್ ಟು ಟ್ವೆಲ್ ಮೈನಸ್ ಸೆವೆನ್ ಆಗುತ್ತೆ ಅಂತಂದರೆ ಫೈವ್ ಆಗ ಏನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ ಫೈವ್ ಬೈ ತ್ರೀ ಆಗುತ್ತೆ ಸೊ ಏನ ವ್ಯಾಲ್ಯೂ ಫೈವ್ ಬೈ ತ್ರೀ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಫೈ ಬೈ ತ್ರೀ ಓಕೆ ನೆಕ್ಸ್ಟ್ ಕ್ವೆಶನ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಇನ್ ಅ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವೆಲ್ ಟು ಫೋರ್ಟೀನ್ ಆ್ಯಂಡ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟೂ ಏಸ್ ಅಂತ ಕೊಟ್ಟಿದ್ದಾರೆ ನಾವಿಲ್ಲಿ ಎಕ್ಸ್ ಮತ್ತು ವೈನ ವ್ಯಾಲ್ಯೂನ ಕಂಡುಹಿಡೀಬೇಕು ಹಾಗೆ ಇಲ್ಲಿ ಎಕ್ಸ್ ವೈ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ ಇಂಟು ವೈನ ಬೆಲೆ ಕಂಡುಹಿಡಬೇಕಾಗತ್ತೆ ಸೊ ಹೇಗೆ ಕಂಡುಹಿಡಿಯೋದು ಅಂತಂದರೆ ಕೊಟ್ಟಿರೋ ಎರಡು ಈಕ್ವೇಷನ್ಸನ್ನು ತಗೊಳ್ಳೋಣ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವೆಲ್ ಟು ಫೋರ್ಟೀನ್ ಹಾಗೆ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವೆಲ್ ಟು ಟು ಸೊ ಈ ಎರಡು ಈಕ್ವೇಷನ್ಸನ್ನು ನಾವು ಆ್ಯಡ್ ಮಾಡೋಣ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಫೋರ್ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ತ್ರೀ ವೈ ಕ್ಯಾನ್ಸಲ್ ಆಗುತ್ತೆ ಸೊ ಫೋರ್ ಎಕ್ಸ್ ಇಸ್ ಈಕ್ವೆಲ್ ಟು ಫೋರ್ಟೀನ್ ಪ್ಲಸ್ ಟು ಅಂದರೆ ಸಿಕ್ಸ್ಟೀನ್ ಎಕ್ಸ್ ಇಸ್ ಈಕ್ವೆಲ್ ಟು ಸಿಕ್ಸ್ಟೀನ್ ಬೈ ಫೋರ್ ಫೋರ್ ಫೋರ್ಸ್ ಆರ್ ಸಿಕ್ಸ್ಟೀನ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವೆಲ್ ಟು ಫೋರ್ ಎಕ್ಸ್ನ ವ್ಯಾಲ್ಯೂ ಫೋರ್ ಆಗುತ್ತೆ ಈಗ ಈ ಒಂದು ಈಕ್ವೇಷನಲ್ಲಿ ಎಕ್ಸ್ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ವೈನ ವ್ಯಾಲ್ಯೂ ಸಿಗುತ್ತೆ ಸೊ ಇಲ್ಲಿ ಟೂ ಆಫ್ ಎಕ್ಸ್ನ ವ್ಯಾಲ್ಯೂ ಫೋರ್ ಪ್ಲಸ್ ತ್ರೀ ವೈ ಈಸ್ ಈಕ್ವೆಲ್ ಟು ಫೋರ್ಟೀನ್ ಈಗ ಫೋರ್ ಟೂಸ್ ಆರ್ ಏಯ್ಟ್ ಪ್ಲಸ್ ತ್ರೀ ವೈ ಈಸ್ ಈಕ್ವೆಲ್ ಟು ಫೋರ್ಟೀನ್ ತ್ರೀ ವೈ ಈಸ್ ಈಕ್ವೆಲ್ ಟು ಫೋರ್ಟೀನ್ ಮೈನಸ್ ಏಯ್ಟ್ ಆಗುತ್ತೆ ಸೊ ಫೋರ್ಟೀನ್ ಮೈನಸ್ ಏಯ್ಟ್ ಅಂತಂದರೆ ತ್ರೀ ವೈ ಈಸ್ ಈಕ್ವೆಲ್ ಟು ಫೋರ್ಟೀನ್ ಮೈನಸ್ ಏಯ್ಟ್ ಅಂತಂದರೆ ಸಿಕ್ಸ್ ಬರುತ್ತೆ ವೈ ಈಸ್ ಈಕ್ವೆಲ್ ಟು ಸಿಕ್ಸ್ ಬೈ ತ್ರೀ ಇದನ್ನು ಸಿಂಪ್ಲಿಫೈ ಮಾಡಿದಾಗ ವೈನ ವ್ಯಾಲ್ಯೂಮ್ ಟೂ ಆಗುತ್ತೆ ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು ವೈನ ವ್ಯಾಲ್ಯೂ ಗೊತ್ತಾಯಿತು ಈಗ ಎಕ್ಸ್ ವೈನ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಫೋರ್ ಇಂಟು ಟು ಫೋರ್ ಇಂಟು ಟೂ ಅಂತಂದರೆ ಏಯ್ಟ್ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಏಯ್ಟ್ ಓಕೆ ನೆಕ್ಸ್ಟ್ ಕ್ವೆಶನ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಇವು ಮೂರರ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಔಟ್ ಮಾಡಬೇಕು ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ನಾವಿಲ್ಲಿ ಎಕ್ಸ್ಪೋನೆನ್ಸ್ ಲಾಸನ್ನು ಯೂಸ್ ಮಾಡಬೇಕಾಗತ್ತೆ ಎಕ್ಸ್ ಟು ದಿ ಪವರ್ ಆಫ್ ಎ ಬೈ ಎಕ್ಸ್ ಟು ದಿ ಪವರ್ ಆಫ್ ಬಿ ಇತ್ತು ಅಂದರೆ ನಾವು ಅದನ್ನು ಹೇಗೆ ಬರಿಬೋದು ಎಕ್ಸ್ ಟು ದಿ ಪವರ್ ಆಫ್ ಎ ಮೈನಸ್ ಬಿ ಅಂತ ಬರಿಬಹುದು ಅಲ್ವಾ ಸೊ ಅದೇ ಥರ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಎ ಬೈ ಎಕ್ಸ್ ಟು ದಿ ಪವರ್ ಆಫ್ ಬೀನ ನಾವು ಎಕ್ಸ್ ಟು ದಿ ಪವರ್ ಆಫ್ ಎ ಮೈನಸ್ ಬಿ ಅಂತ ಬರ್ಕೋಬಹುದು ಅಲ್ವಾ ಅದೇ ಥರ ಇಲ್ಲಿ ಎಕ್ಸ್ಪೋನೆಂಟಲ್ಲಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ ಇಂಟು ಇದು ಅಷ್ಟೇ ಎಕ್ಸ್ ಟು ದಿ ಪವರ್ ಆಫ್ ಬಿ ಬೈ ಎಕ್ಸ್ ಟು ದಿ ಪವರ್ ಆಫ್ ಸಿ ಅಂತ ಇದೆ ಇದನ್ನು ನಾವು ಎಕ್ಸ್ ಟು ದಿ ಪವರ್ ಆಫ್ ಬಿ ಮೈನಸ್ ಸಿ ಅಂತ ಬರ್ಕೋಬಹುದು ಹಾಗೆ ಇಲ್ಲಿರುವಂಥ ಪವರ್ ಏನಿದೆ ಅದನ್ನು ಸೇಮ್ ಹಾಗೆ ಬರ್ಕೊಳ್ಳೋಣ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಹಾಗೆ ಇನ್ನೊಂದು ಸಹ ಸೇಮ್ ಅದೇ ಥರ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಎಕ್ಸ್ ಟು ದಿ ಪವರ್ ಆಫ್ ಸಿ ಮೈನಸ್ ಎ ಎಕ್ಸ್ಪೋನೆಂಟ್ ಏನಿದೆ ಅದನ್ನು ಸೇಮ್ ಬರ್ಕೊಳ್ಳೋಣ ಸಿ ಸ್ಕ್ವೇರ್ ಪ್ಲಸ್ ಸಿ ಎ ಪ್ಲಸ್ ಎ ಸ್ಕ್ವೇರ್ ಈಗ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡೋದು ಅಂತಂದರೆ ಇದನ್ನು ಅಬ್ಸರ್ವ್ ಮಾಡಿದ್ರೆ ಎ ಮೈನಸ್ ಬಿ ಆಫ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದನ್ನು ಅಬ್ಸರ್ವ್ ಮಾಡಿದಾಗ ಇದೊಂದು ಸ್ಟ್ಯಾಂಡರ್ಡ್ ಐಡೆಂಟಿಟಿ ಯಾವ ಥರ ಐಡೆಂಟಿಟಿ ಇದು ಅಂತಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಆಗುತ್ತೆ ಅಲ್ವಾ ಸೊ ಇದನ್ನು ನಾವು ಹೇಗೆ ಬರ್ಕೋಬಹುದು ಈಗ ಎಕ್ಸ್ ಟು ದಿ ಪವರ್ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಬರ್ಕೋಬೋದು ಇಂಟು ಇಲ್ಲೂ ಅಷ್ಟೇ ಅದೇ ಫಾರ್ಮಲ್ಲಿದೆ ಸೊ ಇದನ್ನು ಎಕ್ಸ್ ಟು ದಿ ಪವರ್ ಆಫ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಅಂತ ಬರ್ಕೋಬಹುದು ಅದೇ ಥರ ಇಲ್ಲೂ ಅಷ್ಟೇ ಎಕ್ಸ್ ಟು ದಿ ಪವರ್ ಆಫ್ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಅಂತ ಬರ್ಕೋಬಹುದು ಈ ಥರದ ಕ್ವೆಶನನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಐಡೆಂಟಿಟೀಸ್ ಗೊತ್ತಿರಬೇಕಾಗತ್ತೆ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಏನಿದೆ ಅದಷ್ಟನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗತ್ತೆ ಆಗ ಮಾತ್ರ ಇದನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆ ಸೊ ಈಗ ನಾವಿಲ್ಲಿ ಇನ್ನೊಂದು ಲಾದ್ನ ಯೂಸ್ ಮಾಡ್ತಾ ಇದ್ದೀವಿ ಯಾವುದು ಅಂತಂದರೆ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಇನ್ ಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತ ಇದ್ದಾಗ ನಾವು ಇದನ್ನೇನಂತ ಬರ್ಕೋಬಹುದು ಎಕ್ಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ಬರ್ಕೋಬಹುದು ಸೊ ಇದರ ಪ್ರಕಾರ ನಾವು ಹೇಗೆ ಬರಿಬಹುದು ಇಲ್ಲಿ ಇಲ್ಲಿ ಮೂರು ಕಡೆ ಬೇಸ್ ಸೇಮ್ ಇರೋದರಿಂದ ನಾವೇನು ಬರೀಬಹುದು ಸೇಮ್ ಬೇಸ್ ಬರೀಬಹುದು ಹಾಗೆ ಪವರ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಸೇಮ್ ಬೇಸ್ ಅಂತಂದರೆ ಎಕ್ಸ್ ಬರ್ತಿದ್ದೀನಿ ಪವರ್ಸನ್ನು ಆ್ಯಡ್ ಮಾಡೋಣ ಈಗ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಆಗುತ್ತೆ ಇದನ್ನು ಅಬ್ಸರ್ವ್ ಮಾಡಿದಾಗ ಎ ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ಮೈನಸ್ ಬಿ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಸಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಈಗ ನಮ್ಗೆ ಉಳಿಯೋವಂಥದ್ದು ಎಕ್ಸ್ ಟು ದಿ ಪವರ್ ಆಫ್ ಝೀರೋ ಎಕ್ಸ್ ಟು ದಿ ಪವರ್ ಆಫ್ ಝೀರೋನ ವ್ಯಾಲ್ಯೂ ಎಷ್ಟು ಅಂತಂದರೆ ಒನ್ ಆಗಿರುತ್ತೆ ಇಲ್ಲಿ ಸುಮಾರಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಕ್ಸ್ ಟು ದಿ ಪವರ್ ಆಫ್ ಝೀರೋ ಅಂದ ತಕ್ಷಣ ನಾವು ಝೀರೋ ಅಂತ ಆನ್ಸರ್ನ ಚೂಸ್ ಮಾಡಿಬಿಡ್ತೀವಿ ಇದನ್ನು ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗತ್ತೆ ಎಕ್ಸ್ ಟು ದಿ ಪವರ್ ಆಫ್ ಝೀರೋ ಎನಿ ನಂಬರ್ ಟು ದಿ ಪವರ್ ಆಫ್ ಝೀರೋ ಇತ್ತು ಅಂತಂದರೆ ಅದರ ವ್ಯಾಲ್ಯೂ ಒನ್ ಆಗಿರುತ್ತೆ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಎ ಒನ್ ಒನ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಇನ್ ದ ಫಿಗರ್ ಡಿ ಇ ಪ್ಯಾರ್ಲಲ್ ಟು ಬಿ ಸಿ ಆ್ಯಂಡ್

ಹಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಡಿ ಪ್ಯಾರ್ಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ ಡಿ ಆ್ಯಂಡ್ ಬಿ ಸಿ ಆಗಿದೆ ಅಂತ ಕೊಟ್ಟಿದ್ದಾರೆ ಹಾಗೆ ಡಿ ಬಿ ಸಿನ ರೇಷಿಯೋ ಕೊಟ್ಟಿದ್ದಾರೆ ಟೂ ಇಸ್ ಟು ಫೈವ್ ಅಂತಂದರೆ ಅಂದರೆ ನಾವು ಇಲ್ಲಿ ಡಿ ನ ಟೂ ಎಕ್ಸ್ ಅಂತ ತೊಗೋಬಹುದು ಬಿ ಸಿನ ನ ಫೈವ್ ಎಕ್ಸ್ ಅಂತ ತೊಗೋಬಹುದು ಅಲ್ವಾ ಸೊ ಈಗ ಹೇಗೆ ಇದನ್ನು ಸಿಂಪ್ಲಿಫೈ ಮಾಡೋದು ಅಂತಂದರೆ ಡಿ ಆ್ಯಂಡ್ ಬಿ ಪ್ಯಾರ್ಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಎ ಬಿ ಅನ್ನೋದೊಂದು ಟ್ರಾನ್ಸ್ವರ್ಸಲ್ ಆಗಿರುತ್ತೆ ಸೊ ಯಾವಾಗ ಅದು ಟ್ರಾನ್ಸ್ವರ್ಸಲ್ ಆಗಿರುತ್ತೆ ಇ ಆ್ಯಂಗಲ್ಸ್ ಏನಾಗಿರುತ್ತೆ ಎ ಡಿ ಇ ಆ್ಯಂಗಲ್ ಹಾಗೆ ಎ ಬಿ ಸಿ ಇ ಆ್ಯಂಗಲ್ ಇವೆರಡೂ ಸಹ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರ್ತವೆ ಇವೆರಡೂ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರ್ತವೆ ಅದೇ ಥರ ಈ ಕಡೆ ಎ ಇ ಡಿ ಇ ಆ್ಯಂಗಲ್ ಹಾಗೆ ಎ ಸಿ ಬಿ ಈ ಆ್ಯಂಗಲ್ಲು ಕೂಡ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರ್ತವೆ ಸೊ ಇವೆರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ ಪೇರ್ ಆಗಿರೋದ್ರಿಂದ ನಾವು ಇದನ್ನೇನಂತ ಹೇಳ್ಬೋದು ಟ್ರಯಾಂಗಲ್ ಎ ಆ್ಯಂಡ್ ಟ್ರಯಾಂಗಲ್ ಎ ಬಿ ಸಿ ಎಂಥ ಟ್ರಯಾಂಗಲ್ಸ್ ಆಗಿರ್ತವೆ ಅಂತಂದರೆ ಸಿಮಿಲರ್ ಟ್ರಯಾಂಗಲ್ಸ್ ಆಗಿರ್ತವೆ ಅಲ್ವಾ ಸಿಮಿಲರ್ ಟ್ರಯಾಂಗಲ್ ಆಗಿದ್ದಾಗ ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ ಸೊ ಏನು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ವಿಲ್ ಬಿ ಈಕ್ವೆಲ್ ಟು ಡಿ ಇ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್ ಅಂತ ಬರಿಬಹುದಲ್ವ ಇದನ್ನು ಸೊ ಡಿ ಇ ವ್ಯಾಲ್ಯೂ ಏನಂತ ತೊಗೊಂಡಿದ್ದೀವಿ ನಾವು ಇಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಬೈ ಫೈವ್ ಎಕ್ಸ್ ಸ್ಕ್ವೇರ್ ಆಗ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಏನಾಗಿರುತ್ತೆ ಅಂತಂದರೆ ಟೂ ಎಕ್ಸ್ ಸ್ಕ್ವೇರ್ ಅಂದರೆ ಅದನ್ನು ಫೋರ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದಲ್ವ ಹಾಗೆ ಟ್ರ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಏನಾಗಿರುತ್ತೆ ಅಂತಂದರೆ ಟ್ವೆಂಟಿ ಫೈವ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ ನಮ್ಗೆ ಈಗ ಬೇಕಾಗಿರೋದು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಎ ಡಿ ಇ ಟ್ರಯಾಂಗಲ್ ಏರಿಯಾ ಗೊತ್ತಾಯಿತು ಎಷ್ಟು ಅಂತಂದರೆ ಫೋರ್ ಎಕ್ಸ್ ಸ್ಕ್ವೇರ್ ಹಾಗೆ ನಾವು ಈಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಏರಿಯಾ ಆಫ್ ಟ್ರಪೀಸಿಯಮ್ ಡಿ ಇ ಸಿ ಬಿ ಈ ಏರಿಯಾ ಈ ಟ್ರಪೀಸಿಯಂನ ಏರಿಯಾ ಗೊತ್ತಾಗಬೇಕು ಇಲ್ಲಿ ಏರಿಯಾ ಆಫ್ ಅನ್ನು ಅಬ್ಸರ್ವ್ ಮಾಡಿದಾಗ ಈ ಏರಿಯಾ ನಮಗೆ ಬೇಕು ಅಂತಂದರೆ ನಾವೇನು ಮಾಡಬೇಕು ಇಲ್ಲಿ ಟ್ರಯಾಂಗಲ್ ಎ ಬಿ ಸಿಂದ ಇದನ್ನು ತೆಗೆದುಬಿಟ್ರೆ ಅಂದರೆ ಟ್ರ್ಯಾಂಗಲ್ ಎ ಡಿ ಇ ಇದನ್ನು ರಿಮೂವ್ ಮಾಡಿದ್ರೆ ನಮಗೆ ಏರಿಯಾ ಆಫ್ ಟ್ರಪೀಝಿಯಮ್ ಸಿಗುತ್ತೆ ಅಲ್ವಾ ಸೊ ಇಲ್ಲಿ ಏರಿಯಾ ಆಫ್ ಟ್ರಪೀಸಿಯಂ ಬೇಕಾಗಿದೆ ಅಂತಂದರೆ ನಾವೇನು ಮಾಡಬೇಕು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಮಾಡಬೇಕಾಗುತ್ತೆ ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಎಷ್ಟಿದೆ ಟ್ವೆಂಟಿ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಟ್ರಯಂಗಲ್ ಎ ಡಿ ಇ ಎಷ್ಟಿದೆ ಫೋರ್ ಎಕ್ಸ್ ಸ್ಕ್ವೇರ್ ಇದೆ ಸೊ ಇದನ್ನು ಸಬ್ಟ್ರ್ಯಾಕ್ಷನ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಟ್ವೆಂಟಿ ಒನ್ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಅಲ್ವಾ ಸೊ ಏರಿಯಾ ಆಫ್ ಟ್ರಪೀಝಿಯಮ್ ಏನಾಗುತ್ತೆ ಆಗ ಏರಿಯಾ ಆಫ್ ಟ್ರಪೀಝಿಯಮ್ ಡಿ ಇ ಬಿ ಸಿ ಎಷ್ಟಾಗತ್ತೆ ಅಂದರೆ ಟ್ವೆಂಟಿ ಒನ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಏರಿಯಾ ಆಫ್ ಟ್ರಪೀಝಿಯಮ್ ಡಿ ಇ ಸಿ ಬಿ ಎಷ್ಟಾಗತ್ತೆ ಅಂತಂದರೆ ಟ್ವೆಂಟಿ ಒನ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಆಗ ಉಳ್ಕೊಳ್ಳೋಂಥ ನಂಬರ್ ಏನಿದೆ ಫೋರ್ ಬೈ ಟ್ವೆಂಟಿ ಒನ್ ಸೊ ಈ ಕ್ವೆಶನ್ ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಫೋರ್ ಬೈ ಟ್ವೆಂಟಿ ಒನ್ ಇಲ್ಲಿ ಆಪ್ಷನ್ ಅಲ್ಲಿ ರಾಂಗ್ ಇದೆ ಸೊ ಎ ಬಿ ಸಿ ಡಿ ಆಪ್ಷನ್ಸ್ ತಗೊಂಡಾಗ ಆಪ್ಷನ್ ಬಿ ಅಲ್ಲಿ ಫೋರ್ ಬೈ ಟ್ವೆಂಟಿ ಒನ್ ಅಂತ ಇದೆ ಸೊ ಫೋರ್ ಬೈ ಟ್ವೆಂಟಿ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ಎ ಬಿ ಸಿ ಡಿ ಇಸ್ ಅ ಸ್ಕ್ವೇರ್ ಇನ್ ವಿಚ್ ಅ ಲೈನ್ ಸೆಗ್ಮೆಂಟ್ ಡಿ ಪಿ ಕಟ್ಸ್ ದ ಸೈಡ್ ಬಿ ಸಿ ಅಟ್ ಪಾಯಿಂಟ್ ಪಿ ಅಂಡ್ ದ ಡಯಾಗ್ನಲ್ ಎ ಸಿ ಅಟ್ ಓ ಇಫ್ ಆ್ಯಂಗಲ್ ಸಿ ಓ ಡಿ ಈಸ್ ಏಯ್ಟಿ ಡಿಗ್ರಿ ದ ಮೆಷರ್ ಆಫ್ ಆ್ಯಂಗಲ್ ಡಿ ಪಿ ಬಿ ಇಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎ ಬಿ ಸಿ ಡಿ ಅನ್ನೋದು ಸ್ಕ್ವೇರ್ ಆಗಿದೆ ಹಾಗೆ ಡಿ ಪಿ ಇ ಲೈನ್ ಸೆಗ್ಮೆಂಟು ಬಿ ಸಿನ ಪಿ ಹತ್ರ ಕಟ್ ಮಾಡುತ್ತೆ ಹಾಗೆ ಡಯಾಗ್ನಲ್ ಎ ಸಿ ಅನ್ನೋದು ಓ ಹತ್ರ ಇದು ಇಂಟರ್ಸೆಕ್ಟ್ ಮಾಡ್ತಿದೆ ಅಂತ ಹಾಗೆ ಆ್ಯಂಗಲ್ ಕೊಟ್ಟಿದ್ದಾರೆ ಸಿ ಓ ಡಿ ಆ್ಯಂಗಲ್ ಸಿ ಡಿ ಆ್ಯಂಗಲ್ ಅಂದರೆ ಇ ಆ್ಯಂಗಲ್ ಸೊ ಈ ಆ್ಯಂಗಲ್ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಅಂದರೆ ಏಯ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಆ್ಯಂಗಲ್ ಡಿ ಪಿ ಬಿ ಆ್ಯಂಗಲ್ ಡಿ ಪಿ ಬಿ ಅಂದರೆ ಈ ಆ್ಯಂಗಲ್ ಎಷ್ಟಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಸೊ ಹೇಗೆ ಇದನ್ನು ಫೈಂಡ್ ಔಟ್ ಮಾಡೋದು ಅಂದರೆ ಈ ಇಲ್ಲಿ ಏಯ್ಟಿ ಡಿಗ್ರಿ ಹಾಗೆ ಇದನ್ನು ಅಬ್ಸರ್ವ್ ಮಾಡಿದ್ರೆ ಅದು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಲ್ವಾ ಸೊ ಇಲ್ಲಿ ಸ್ಟ್ರೈಟ್ ಲೈನಲ್ಲಿ ಸ್ಟ್ರೈಟ್ ಲೈನ್ ಮೇಲೆ ಒಂದು ರೇ ನಿಂತಿದೆ ಅಂದರೆ ಇದು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಸೊ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ನ ಸಮ್ ಎಷ್ಟಿರುತ್ತೆ ಅಂದರೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಇದು ಏಯ್ಟಿ ಡಿಗ್ರಿ ಇದ್ದರೆ ಇದು ಎಷ್ಟಾಗುತ್ತೆ ಆಗ ಹಂಡ್ರೆಡ್ ಡಿಗ್ರಿ ಆಗುತ್ತೆ ಅಲ್ವಾ ಅದೇ ಥರ ಈ ಇದು ಎ ಸಿ ಅನ್ನೋದು ಡಯಾಗ್ನಲ್ ಡಯಾಗ್ನಲ್ ಏನು ಮಾಡುತ್ತೆ ಅಂತಂದರೆ ಇಲ್ಲಿನ ಆ್ಯಂಗಲನ್ನು ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ ಸೊ ಆ್ಯಂಗಲ್ ಸಿ ಎಷ್ಟಿರುತ್ತೆ ಅಂದರೆ ಇಲ್ಲಿ ನೈಂಟಿ ಡಿಗ್ರಿ ಇರುತ್ತೆ ಸೊ ನೈಂಟಿ ಡಿಗ್ರಿಯಲ್ಲಿ ಅರ್ಧ ಅಂತಂದರೆ ಫಾರ್ಟಿ ಫೈವ್ ಡಿಗ್ರಿ ಆಗುತ್ತೆ ಅಲ್ವಾ ಸೊ ಹಂಡ್ರೆಡ್ ಪ್ಲಸ್ ಫಾರ್ಟಿ ಫೈವ್ ಅಂತಂದರೆ ಒನ್ ಫಾರ್ಟಿ ಫೈವ್ ಆಗುತ್ತೆ ಈ ಆ್ಯಂಗಲನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಲ್ಲ ಈಗ ಓ ಪಿ ಸಿ ಆ್ಯಂಗಲನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಹೇಗೆ ಅಂದರೆ ಆ್ಯಂಗಲ್ ಸಮ್ ಪ್ರಾಪರ್ಟಿಯಿಂದ ಟ್ರಯಾಂಗಲ್ನ ಮೂರು ಆ್ಯಂಗಲ್ ಸಮ್ ಎಷ್ಟಿರುತ್ತೆ ಅಂದರೆ ಒನ್ ಏಯ್ಟಿ ಡಿಗ್ರಿ ಸೊ ಒನ್ ಏಯ್ಟಿ ಡಿಗ್ರಿಯಲ್ಲಿ ಒನ್ ಫಾರ್ಟಿ ಫೈವನ್ನು ನಾವು ಕಳೆದಾಗ ನಮಗೆ ಆನ್ಸರ್ ಸಿಗುತ್ತೆ ಅಲ್ವಾ ಸೊ ಎಷ್ಟು ಬರುತ್ತೆ ಆಗ ಥರ್ಟಿ ಫೈವ್ ಡಿಗ್ರಿ ಬರುತ್ತೆ ಅಂದರೆ ಈ ಆ್ಯಂಗಲನ್ನು ಮೆಷರ್ಮೆಂಟು ಥರ್ಟಿ ಫೈವ್ ಡಿಗ್ರಿ ಆಗಿರುತ್ತೆ ನಮಗೆ ಬೇಕಾಗಿರೋದು ಈ ಆ್ಯಂಗಲ್ ಅಂತಂದರೆ ಓ ಪಿ ಬಿ ಆ್ಯಂಗಲ್ ಬೇಕು ಅಥವಾ ಡಿ ಪಿ ಬಿ ಓ ಪಿ ಬಿ ಡಿ ಪಿ ಬಿ ಎರಡು ಸೇಮ್ ಆ್ಯಂಗಲ್ಸ್ ಅಲ್ವಾ ಸೊ ಈ ಆ್ಯಂಗಲ್ನ ಮೆಷರ್ಮೆಂಟ್ ಬೇಕು ಈಗ ಅಬ್ಸರ್ವ್ ಮಾಡಿದಾಗ ತರ್ಟಿ ಫೈವ್ ಡಿಗ್ರಿ ಹಾಗೆ ಇದು ಯಾವ ಥರದ ಆ್ಯಂಗಲ್ಸ್ ಆಗಿರ್ತವೆ ಇವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಆಗಿರ್ತವೆ ಅಂದರೆ ಅವುಗಳ ಸಮ್ ಎಷ್ಟಾಗಿರಬೇಕು ಒನ್ ಏಯ್ಟಿ ಡಿಗ್ರಿ ಆಗಿರಬೇಕು ಸೊ ಒನ್ ಏಯ್ಟಿ ಡಿಗ್ರಿಯಲ್ಲಿ ತರ್ಟಿ ಫೈವ್ ಹೋದರೆ ಎಷ್ಟು ಉಳ್ಕೊಳ್ಳುತ್ತೆ ಇಲ್ಲಿ ಒನ್ ಫಾರ್ಟಿ ಫೈವ್ ಡಿಗ್ರಿ ಉಳ್ಕೊಳ್ಳುತ್ತೆ ಅಲ್ವಾ ಸೊ ಒ ಪಿ ಬಿ ಅಥವಾ ಡಿ ಪಿ ಬಿ ನ ಮೆಷರ್ಮೆಂಟ್ ಎಷ್ಟಾಗಿರುತ್ತೆ ಅಂತಂದರೆ ಒನ್ ಫಾರ್ಟಿ ಫೈವ್ ಡಿಗ್ರಿ ಆಗಿರುತ್ತೆ ಸೊ ಇದನ್ನು ಇನ್ನೊಂದು ಥರನೂ ನಾವು ಸಾಲ್ವ್ ಮಾಡ್ಬೋದು ಹೇಗೆ ಅಂತಂದರೆ ಫಾರ್ಟಿ ಫೈವ್ ಹಾಗೆ ಹಂಡ್ರೆಡ್ ಈ ಟ್ರ್ಯಾಂಗಲನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿ ಒನ್ ಫಾರ್ಟಿ ಫೈವ್ ಆಗುತ್ತೆ ಅಂದರೆ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ತೀರಮ್ ಆಗುತ್ತೆ ಅಲ್ವಾ ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದಕ್ಕೆ ಸಮ ಇರುತ್ತೆ ಅಂತಂದರೆ ಸಮ್ ಆಫ್ ಇಂಟೀರಿಯರ್ ಟು ಅಪೋಸಿಟ್ ಆ್ಯಂಗಲ್ಸ್ಗೆ ಸಮ ಇರುತ್ತೆ ಅಂದರೆ ಇವೆರಡನ್ನ ಆ್ಯಡ್ ಮಾಡಿದ್ರೆ ಒನ್ ಫಾರ್ಟಿ ಫೈವ್ ಬರುತ್ತೆ ಹಾಗೆ ಇದನ್ನು ಅಬ್ಸರ್ವ್ ಮಾಡಿದ್ರೆ ಇದು ಎಂಥ ಆ್ಯಂಗಲ್ಲು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಆಗುತ್ತೆ ಇದಕ್ಕೆ ಅಲ್ವಾ ಸೊ ಈ ಥರ ಕೂಡ ಸೇಮ್ ಆನ್ಸರ್ ಬರುತ್ತೆ ಎರಡೂ ಮೆಥಡಲ್ಲೂ ನಾವು ಇದನ್ನು ಸಾಲ್ವ್ ಮಾಡ್ಬೋದು ಓಕೆ ಡಿಯೋ ಫ್ರೆಂಡ್ಸ್ ಇವತ್ತು ಡಿಸ್ಕಷನ್ ಮಾಡಿದಂತಹ ಎಲ್ಲ ಕ್ವೆಶನ್ಸು ತಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್